ಬಹಳ ಜನ ಗ್ಯಾಸ್ ಪಾಸ್ ಮಾಡ್ತಾರೆ ಬಹಳ ಜನ ಗ್ಯಾಸ್ ಪಾಸ್ ಮಾಡ್ತಾರೆ ಕನ್ನಡದಲ್ಲಿ ಅದನ್ನ ಊಸ್ ಬಿಟ್ರು ಅಂತಾರೆ ನಾನು ಡಾಕ್ಟರ್ ಆಗಿರೋದ್ರಿಂದ ಬಾಸಿ ಯೂಸ್ ಮಾಡ್ತೀನಿ ಯಾರು ನಾಚಿಕೋಬಾರ್ದು ತಪ್ಪು ತಿರುಕೋಬಾರದು ನೀವು ಪಾಸ್ ಮಾಡೋ ಗ್ಯಾಸ್ ನಲ್ಲಿ ಏನಿರುತ್ತೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ನಿಮ್ ಕರುಳಲ್ಲಿ ನೈಟ್ರೋಜನ್ ಇರುತ್ತೆ ಆದರೆ ತೂ ತೊಡೆಯಲ್ಲ ಆದ್ರೆ ಈ ನೀವು ತಿಂದಿದ್ದು ಲಿಕ್ವಿಡ್ ನೈಟ್ರೋಜನ್ ಅಷ್ಟು ಪವರ್ಫುಲ್ಲು ಅದಕ್ಕೆ ಗ್ಯಾಸ್ ಪಾಸ್ ಮಾಡಿದಾಗೆ ಬರೀ ನೈಟ್ರೋಜನ್ ಇದ್ರೆ ವಾಸನೆ ಇರಲ್ಲ ತುಂಬಾ ಜನ ನಮ್ಗೆ ಕೇಳ್ತಾರೆ ಉಸು ವಾಸನೆ ಯಾಕೆ ಬರುತ್ತೆ ಅಂತ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ವಾಸನೆ ಇರಲ್ಲ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಡೋಲನ್ಸ್ ಕೆಟೋಲ್ ಇರುತ್ತೆ ಅದೆಲ್ಲಿಂದ ಬರುತ್ತೆ ಅಂದ್ರೆ ದ್ವಿದಳ ಧಾನ್ಯಗಳು ಸೀಡ್ಸ್ ಅವರೇ ಕಾಳು ಕೋಳಿಮಟ್ಟಿ ಇಂತವು ತಿಂದಾಗೆ ಅದ್ರ ಎಂಡ್ ಪ್ರಾಡಕ್ಟ್ ಇಂಡೋಲ್ ಅದರಿಂದ ಗಬ್ ವಾಸನೆ ಬರುತ್ತೆ ಸೊ ಈ ನೈಟ್ರೋಜನ್ ಬ್ಯಾರೆ ಆ ನೈಟ್ರೋಜನ್ ಬ್ಯಾರೆ ಪ್ರತಿನಿತ್ಯ ಮನುಷ್ಯ ಗ್ಯಾಸ್ ಪಾಸ್ ಮಾಡ್ತಿರ್ತಾನೆ ಕರಳಲ್ಲಿ ನೈಟ್ರೋಜನ್ ಇರುತ್ತೆ ಅದು ಏನು ಆಗೋದಿಲ್ಲ ಆದರೆ ಈ ಮಕ್ಕಳಿಗೆ ಏನು ಕೊಟ್ಟು ನಾವೇನು ಮಾಧ್ಯಮದಲ್ಲಿ ನೋಡಿದ್ವಲ್ಲ ಇಟ್ಸ್ ವೆರಿ ರಿಸ್ಕಿ ಪೇರೆಂಟ್ಸ್ಗೆ ನಾನು ವಾರ್ನ್ ಮಾಡ್ತೀನಿ ಪ್ಲೀಸ್ ಬಿ ಕೇರ್ ಏನೆಲ್ಲ ಸಮಸ್ಯೆಗಳಾಗ್ಬೋದು ಆಲ್ರೆಡಿ ಸೈಂಟಿಫಿಕಲಿ ಪ್ರೂವ್ ಆಗಿದೆಯಾ ಲಿಕ್ವಿಡ್ ನೈಟ್ರೋಜನ್ ಹಾನಿಕಾರಕ ಅಂತ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತು ಲಿಕ್ವಿಡ್ ನೈಟ್ರೋಜನ್ ಫ್ರಾಸ್ಟ್ ಬೈಟ್ ಆಗುತ್ತೆ ಟಿಶ್ಯೂ ಅಂತೀವಿ ನಮ್ಮ ದೇಹದಲ್ಲಿ ಈ ಈ ಬೇರಳನ್ನ ಲಿಕ್ವಿಡ್ ನೈಟ್ರೋಜನ್ ನಾಗೆ ಮೋರ್ ದೆನ್ ಒನ್ ಆರ್ ಟೂ ಮಿನಿಟ್ಸ್ ಇದ್ರೆ ಫ್ರೆಸ್ಟ್ ಪೈಟ್ ಆಗುತ್ತೆ ಅದ್ ಗೊತ್ತು ಎಲ್ಲರಿಗೂ ಗೊತ್ತಿರೋದು ಇಟ್ ಇಸ್ ದ ಎಫೆಕ್ಟ್ ಆಫ್ ದಿಸ್ ಎಕ್ಸ್ಟ್ರೀಮ್ ಕೋಲ್ಡ್ ಅಂಡ್ ಟಿಶ್ಯೂ ಟಿಶ್ಯೂ ಅಂತೀವಿ ನಾವು ಇದರೊಳಗೆ ಇರೋದೆಲ್ಲ ಸೆಲ್ಸ್ ಟಿಶ್ಯೂ ಅಂತೀವಿ ಟಿಶ್ಯೂ ನೆಕ್ರೋಸಿಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ಅದು ಗೊತ್ತಿದ್ದು ಗೊತ್ತಿದ್ದು ಅದಕ್ಕೆ ಲೀಗಲ್ ಇಟ್ ಇಸ್ ಬ್ಯಾನ್ಡ್ ಯಾರಿಗೂ ಕೊಡಂಗಿಲ್ಲ ಹಂಗಾಗತ್ತೆ ಅನ್ನೋದು ಗೊತ್ತಿರೋದಕ್ಕೇನೆ ಅದ್ ಬ್ಯಾನ್ ಆಗಿರೋದು ಆದ್ರೆ ಬಟ್ ಅದೇ ತರ ಫುಡ್ ಈಗಿನ ಜನರು ಜಾಸ್ತಿ ಇಷ್ಟಪಡ್ತಾರೆ ಕ್ಯೂರಿಯಾಸಿಟಿ ಏನೋ ಒಂಥರ ಅಬ್ಬಾಯಿನ ಹೊಗೆ ಬರ್ತದಲ್ಲ ಆದ್ರೂ ಸುಡಲ್ವಲ್ಲ ಅನ್ನೋ ಅರಿವು ಕಡಿಮೆ ಅಷ್ಟೇ ಕ್ಯೂರಿಯಾಸಿಟಿ ಅಂಡ್ ಅರಿವು ಕಡಿಮೆ ಅರಿವು ಗೊತ್ತಿದ್ರೆ ಮೊದಲೇ ಯಾವ್ದಾದ್ರು ಇಂತ ಇನ್ಸಿಡೆನ್ಸ್ ಆಗುತ್ತೆ ಅಂತ ನಾವ್ಯಾರಾದ್ರೂ ವಾರ್ನ್ ಮಾಡಿದ್ರೆ ಯಾರು ತಗೊಳ್ತಿರಲೇ ತಗೋಬೇಡ್ರಿ ಅಂತ ಎಷ್ಟೋ ಸಾರಿ ಇವಾಗ ನದಿ ಪಕ್ಕದ ಎಚ್ಚಿರತ್ತಲ್ಲ ಬಿ ಕೆರ್ಫುಲ್ ಬಿದೋರ್ ಕೊಚ್ಕೊಂಡೋಗ್ತೀಯಾ ಅಂತ ಆ ರೀತಿ ಇದನ್ನ ತಿಂದ್ರೆ ಕೊಚ್ಕೊಂಡೋಗ್ತೀಯ ಸತ್ತ ಹೋಗ್ತೀಯ ಅಂದಿದ್ರೆ ಪಾಪ ಮಾಡ್ತಿರ್ಲಾ ಈ ಒಂದು ಇನ್ಸಿಡೆನ್ಸ್ ನಿಂದ ಲಕಿ ನಿಮ್ ತರ ಮಾಧ್ಯಮದವರು ಇದನ್ನ ಅಹ್ ನಾನು ಮಾತಾಡೋ ವಿಚಾರಗಳನ್ನ ವೈಜ್ಞಾನಿಕ ವಿಚಾರಗಳನ್ನ ಸಮಾಜಕ್ಕೆ ತಲುಪಿಸೋದ್ರಿಂದ ಸಮಾಜನ ಎಚ್ಚರಿಸಬಹುದು